ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ತಳೆವಾಡ ಗ್ರಾಮ ಪಂಚಾಯತಿಯ ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ತಳೆವಾಡ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯ ಪ್ರಕ್ರಿಯೆ ನಡೆಯಿತು ಈ ಹಿಂದೆ ಅಧ್ಯಕ್ಷರಾಗಿರುವ ಶಂಕರಮ ಚಂದ್ರಪ್ಪ ಮಮದಾಪುರ ಇವರು ರಾಜೀನಾಮೆ ನೀಡಿರುವ ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕೆ ಮರು ಚುನಾವಣೆ ನಡೆಯಿತು ಮಲ್ಲಿಕಾರ್ಜುನ ಸಗರೆಪ್ಪ ಕುಂಬಾರ ಎಂಬ ಕೇವಲ ಒಬ್ಬರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು ಹಾಗಾಗಿ ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಅವಿರೋಧ ಆಯ್ಕೆ ಮಾಡಲಾಯಿತು ಸದಾಶಿವ ಮೇಲಿನಮನಿ ಜೆಕೆ ನ್ಯೂಸ್ ಕನ್ನಡ ಬಸವನ ಬಾಗೇವಾಡಿ ಮಲ್ಲಿಕಾರ್ಜುನ ಸಗರೆಪ್ಪ ಕುಂಬಾರ ಅದ ನನ್ನನ್ನು ತಳೆವಾಡ ಗ್ರಾಮದ ಎರಡನೇ ವಾರ್ಡ್ನ ಅಭ್ಯರ್ಥಿಯಾಗಿರತಕ್ಕಂತ ನನ್ನನ್ನು ನನ್ನ ಎಲ್ಲ ಸರ್ವ ಸದಸ್ಯರು ಅಂದ್ರೆ ನಾನು ಬಿಜೆಪಿ ಅಭ್ಯರ್ಥಿ ಆಗಿದ್ರು ಪರವಾಗಿ ನನ್ನ ಪರ ಮತ್ತು ವಿರೋಧ ಎಲ್ಲನ ಸದಸ್ಯರು ನಮ್ಮ ಗ್ರಾಮದಲ್ಲಿ ಯಾವುದೇ ರೀತಿ ಒಂದು ಪಕ್ಷ ಭೇದ ಮಾಡದೆ ಎಲ್ಲ ಸದಸ್ಯರು ಕೂಡಿಕೊಂಡು ನನ್ನೊಂದು ಸ್ವಇಚ್ಛೆಯಿಂದ ಅವರು ಏನು ಮಾಡ್ಯಾರಪ್ಪ ಅಂದ್ರೆ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿ ತಳೆವಾಡ ಖಾಲಿ ಸ್ಥಾನ ಅಧ್ಯಕ್ಷ ಚುನಾವಣಾ ನಾನು ಚುನಾವಣಾಧಿಕಾರಿಯಾಗಿ ಗ್ರಾಮ ಪಂಚಾಯಿತಿ ತಳೆವಾಡ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕೋಲಾರ ತಳೆವಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಖಾಲಿ ಇದ್ದ ಸ್ಥಾನಕ್ಕೆ ಒಟ್ಟು ಸದಸ್ಯರು 18 ಅದರ ಪೈಕಿ ಹಾಜರಿದ್ದರು 16 ಅಧ್ಯಕ್ಷ ಸ್ಥಾನ ಅಭ್ಯರ್ಥಿ ಹೆಸರು ಶ್ರೀ ಮಲ್ಲಿಕಾರ್ಜುನ ಸಗರಪ್ಪ ಕುಂಬಾರ್ ಅಭ್ಯರ್ಥಿ ಆಗಿರುತ್ತಾರೆ ಸೂಚಕರು ಶ್ರೀ ಸಿದ್ದಪ್ಪ ರಾಮಪ್ಪ ಮಮರೆಡ್ಡಿ ಸೂಚಕರಾಗಿರುತ್ತಾರೆ ಅವಿರೋಧವಾಗಿ ತಳೆವಾಡ ಗ್ರಾಮ ಪಂಚಾಯಿತಿ ಅವಿರೋಧವಾಗಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಸಗರಪ್ಪ ಕುಂಬಾರ್ ಅವಿರೋಧವಾಗಿ ಅಧ್ಯಕ್ಷ ಆಗಿದ್ದಾರೆ ಅಧ್ಯಕ್ಷ ಖಾಲಿಯಾಗಿದ್ದು ಅಧ್ಯಕ್ಷ ಚುನಾವಣೆ